नमस्कार नोड़ता न्यूज 18 नानु चेतन हुगार शिवमोग्गद रागिगुड्ड हिंसाचार मत्तोंदु क्रूर मुख बयलागिदे गलभे वेळे बाणंति कुटुंबद मेलू अटैक आगिदेयंते बाणंति ओंदूवरे तिंगळ मगुविन मेलू दाळियागिरुवंतह माहिति सिक्ता इदे दिनक्कोंदोंदु माहितिगळु होरबर्तिदावे घटने संबंधपट्टंते बाणंति ओंदूवरे तिंगळ मगुविन मेलू कूड दाळियागिरुवंतह माहिति होरबिद्दिदे दुष्कर्मिगळ दाळि वेळे हसुगूसिन मेले गाजु बिद्दिदे किटकी गाजु ओडेदु एस्केप आगिद्द किडिगेडिगळु गलभेय भीकर सन्निवेश बिच्चिट्ट बाणंति चंदन रात्रिडी भयदल्ले काल कळेदिदे कुटुंब मुखक्के हसिरु बट्टे कट्टिकोंडु मनेगे नुग्गलु यत्निसितंते किडिगेडिगळ गुंपु कूगळते दूरदल्लि पोलीस ठाणे इद्दरु कूड यावुदे नेरवु सिक्किल्ल अंत बाणंति कण्णीरु हाकिद्दारे ಮತ್ತೊಂದು ಕ್ರೂರ ಮುಖ ಬಯಲಾಗಿರುವಂತದ್ದು ರಾಗಿಗುಡ್ಡದ ಗಲಭೆ ಪ್ರಕರಣದ ಮತ್ತೊಂದು ಪ್ರಕರಣ ಇದು ಏನಾಯ್ತು ಅಂತ ಇದ್ದಕ್ಕಿದ್ದಂಗೆ ಜನ ಬಂದು ಬಾಕ್ಲು ಬಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅದಕ್ಕೆ ನಾವು ಬಾಕ್ಲು ಹಾಕೊಂಡ್ಬಿಟ್ವಿ ಯಾಕೆ ಏನು ಅಂತ ಕೇಳ್ತಿದೀವಿ ನಮ್ಮ ಮಾತೆ ಕೇಳ್ತಿಲ್ಲ ಅವರು ಬಾಕ್ಲು ಬಡದ್ರು ನಾವು ತಗಿಲಿಲ್ಲದಕ್ಕೆ ಎರಡು ಗ್ಲಾಸ್ ಒಡ್ದಿ ಹೋಗಿದ್ದಾರೆ ಸರ್ ಎಲ್ಲ ನಾವು ಇಲ್ಲಿಲ್ಲೇ ಕೂತ್ಕೊಂಡಿದ್ದೀವಿ ಸರ್ ಟಿವಿ ನೋಡ್ಕೊಂತ ನಮಗೆ ಏನು ಆಗ್ತೈತೆ ಅಂತ ಹೊರಗಡೆ ಗೊತ್ತಿಲ್ಲ ಸರ್ ಸಡನ್ನಾಗಿ ಬಂದು ಹಿಂಗೆ ಮಾಡೋಗಿದ್ದಾರೆ ಸರ್ ನಾವೇನು ಮಾಡಿದ್ವಿ ಅಂತ ಗೊತ್ತಾಗ್ತಿಲ್ಲ ಅವರು ನಮಗೆ ಯಾರಂತನೂ ಗೊತ್ತಿಲ್ಲ ಸರ್ ಅವರು ಒಂದೂವರೆ ತಿಂಗಳು ಇನ್ನು ಒಂದು ತಿಂಗಳು ಹತ್ತು ದಿವಸ ಅಷ್ಟೇ ಆಗಿತ್ತು ಸರ್ ಮಗುಗೇನಾರು ಆಗಿದ್ರೆ ಏನು ಜವಾಬ್ದಾರಿ ಸರ್ ನಮಗೆ ಗೊತ್ತಿದ್ದವರು ಗೊತ್ತಿಲ್ಲದವರು ಅಂತನೂ ಗೊತ್ತಾಗ್ತಿಲ್ಲ ಸರ್ ಇದ್ದಕ್ಕಿದ್ದಂಗೆ ಏನಕ್ಕೆ ಹಂಗೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಗಾಡಿ ಮೇಲೆ ದೇವರು ಫೋಟೋ ಇತ್ತು ಅದನ್ನು ಹೊಡೆದು ಹಾಕಿದ್ದಾರೆ ಗಾಡಿ ಫೋಟೋ ನೋಡಿದ್ದಾರೆ ಹಿಂದೂ ಮನೆ ಹಿಂದೂದೇ ಗಾಡಿ ಅಂತ ಗೊತ್ತಾಗಿದೆ ಸರ್ ಅದಕ್ಕೆ ಹೊಡೆದು ಹಾಕಿದ್ರು ಅಲ್ಲೇ ಪಕ್ಕ ಮುಸ್ಲಿಮ್ಸ್ ಗಾಡಿ ಅಲ್ಲೇ ಪಕ್ಕನೇ ನಿಂತಿದ್ರು ಎರಡು ಆಟೋ ಒಂದು ಓಮಿನಿ ನಿಂತಿತ್ತು ಅದು ಒಂದು ಸ್ವಲ್ಪನೂ ಸ್ಕ್ರ್ಯಾಚ್ ಆಗಿಲ್ಲ ನಮ್ಮ ಗಾಡಿನೇ ಹೊಡೆದೋಗಿದ್ದಾರೆ ಸರ್ ಯಾರು ಬಂದಿಲ್ಲ ಸರ್ ಅಷ್ಟು ಕಿರ್ಚುತ್ತಿದ್ದೀವಿ ನಮ್ಮಮ್ಮ ಎಲ್ಲ ಎದ್ದು ಯಾರು ಯಾರು ಅಂತ ಕೇಳ್ತಿದ್ದಾರೆ ಏನೂ ಮಾತಾಡ್ತಿಲ್ಲ ಅವರು ಅವ್ರು ಏನು ಹೊಡೆದ್ರು ಹೋಗ್ಬಿಟ್ರು ಸರ್ ನಾವು ಫುಲ್ ಭಯ ಆಗಿಬಿಟ್ಟು ಲೈಟೆಲ್ಲ ಆಫ್ ಮಾಡಿಬಿಟ್ವಿ ಸರ್ ಏನು ಹೇಳಿಲ್ಲ ಸರ್ ಒಟ್ಟು ಅವರು ಹೊಡೆದು ಓಡೋಗ್ಬಿಟ್ರು ಅದೇ ತಾನೇ ಪೊಲೀಸ್ ಜೀಪ್ ಬಂತಲ್ಲ ಸರ್ ಹಂಗೆ ಓಡೋಗ್ಬಿಟ್ರು ಅವರು ಇಲ್ಲೇ ಜೋಲಿಯಲ್ಲಿ ಹಾಕಿದ್ವಿ ಸರ್ ಅಲ್ಲಿಗೆಲ್ಲ ಸಿಡ್ದಿದೆ ಸರ್ ಪಾಪುಗೆ ಏನಾರು ಆಗಿದ್ರೆ ಅದು ಮೊದಲೇ ಎಳೆ ಚರ್ಮ ಇರತ್ತೆ ಇನ್ನು ಒಂದು ಒಂದು ತಿಂಗಳು ಹತ್ತು ದಿವಸದ ಪಾಪು ಸರ್ ಏನಾರು ಆಗಿದ್ರೆ ಏನು ಜವಾಬ್ದಾರಿ ಸರ್ ಹೇಳ್ರಿ ನೀವೇ ಅದೇ ಅಪ್ಪ ಅಮ್ಮ ನಾನು ನಮ್ಮ ಪಾಪು ಅಷ್ಟೇ ಇದ್ದೀವಿ ಸರ್ ಗೊತ್ತಿಲ್ಲ ಸರ್ ಏನಾಯ್ತು ಅಂತ ಇದ್ದಕ್ಕಿದ್ದಂಗೆ ಜನ ಬಂದು ಬಾಕ್ಲು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಅದಕ್ಕೆ ನಾವು ಬಾಕ್ಲು ಹಾಕೊಂಡ್ಬಿಟ್ವಿ ಯಾಕೆ ಏನು ಅಂತ ಕೇಳ್ತಿದ್ದೀವಿ ನಮ್ಮ ಮಾತೇ ಕೇಳ್ತಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ವಿನಯ್ ಬಾಣಂತಿ ಮನೆಯಿಂದಲೇ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ವಿನಯ್ ಇಲ್ಲಿ ದಿನಕ್ಕೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಇನ್ನು ಒಳಗೊಳಗೆ ಏನೆಲ್ಲ ಪ್ರಕರಣಗಳು ಆಗಿರ್ಬೋದು ಅನ್ನೋದೇ ಬಹಳಷ್ಟು ಪ್ರಶ್ನೆಗಳಾಗಿ ಹುಟ್ಕೊಳ್ತಾ ಇದೆ ಸದ್ಯಕ್ಕೆ ಅಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಚೇತನ್ ಏನೋ ಶಿವಮೊಗ್ಗದ ಶಾಂತಿನಗರ ಏನೋ ಶಾಂತಿನಗರ ಜೊತೆಗೆ ರಾಗಿಗುಡ್ಡ ಏನಿದೆ ಆ ರಾಗಿಗುಡ್ಡ ಗಲಭೆಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕತೆಗಳು ಹೊರಬರ್ತಾ ಇದೆ ಅದರಲ್ಲೂ ಕೂಡ ಗಲಭೆಯ ಕರಾಳ ಮುಖಗಳು ಈಗ ಹೊರಬರ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಒಂದು ಏನು ಬಾಣಂತಿ ಆ ಮನೆ ಇರುತ್ತೆ ಆ ಒಂದೂವರೆ ತಿಂಗಳ ಬಾಣಂತಿಯ ಮನೆ ಏನಿರುತ್ತೆ ಆ ಮನೆಗೆ ಕೂಡ ದುಷ್ಕರ್ಮಿಗಳು ದಾಳಿಯನ್ನ ನಡೆಸಿ ಕಿಟಕಿ ಗಾಜನ್ನ ಹೊಡಿತಾರೆ ಹೊಡೆದ ನಂತರ ಅಲ್ಲಿರುವಂತಹ ಏನು ಮಗುಗೂ ಕೂಡ ಏನು ಒಳಗ ನುಗ್ಗಿ ಹಾನಿ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ರೆಡಿ ಮಾಡ್ಕೊಂಡಿರ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಏನು ಬಾಣಂತಿ ಆಗಿರ್ಬೋದು ಅವರ ಕುಟುಂಬಸ್ಥರು ಆ ಬಾಗಿಲನ್ನ ಹಾಕೊಂಡು ಅಲ್ಲಿಂದ ರಕ್ಷಣೆಯನ್ನ ಪಡಿತಾರೆ ನಾವೀಗ ಶಿವಮೊಗ್ಗದ ಏನು ರಾಗಿಗುಡ್ಡದ ಏನು ರಾಗಿಗುಡ್ಡದಲ್ಲಿದ್ದೇವೆ ಈಗ ನೋಡ್ತಾ ಇರ್ಬೋದು ಇದೇ ರಸ್ತೆಯಲ್ಲಿ ಮೊದಲು ಗಲಾಟೆ ಶುರುವಾಗುತ್ತೆ ಆ ಗಲಾಟೆ ಶುರುವಾದ ನಂತರ ಆ ಗಲಾಟೆ ಶುರುವಾದ ನಂತರ ಅಲ್ಲಿಷ್ಟು 50ಕ್ಕೂ ಹೆಚ್ಚು ಜನರ ಗುಂಪು ಈ ರಸ್ತೆಯ ಮೂಲಕ ಓಡಿ ಬರ್ತಾರೆ ಕಲ್ಲು ತೋರಾಟವನ್ನ ನಡೆಸ್ತಾ ಇರ್ತಾರೆ ಅದಾದ ಬಳಿಕ ಒಂದಿಷ್ಟು ಜನರನ್ನ ಪೊಲೀಸರು ಅಟ್ಟಿಸಿಕೊಂಡು ಕೂಡ ಬರ್ತಾರೆ ಅಲ್ಲಿಂದ ಬಂದಂತ ಕಿಡಿಗೇಡಿಗಳು ಇಲ್ಲಿ ಏನು ಒಂದು ಬೈಕ್ ನಿಂತಿರುತ್ತೆ ಈ ಬೈಕ್ ನ ಮುಂಭಾಗದ ಒಂದು ದೇವರ ಫೋಟೋ ಕೂಡ ಇರುತ್ತೆ ಆ ದೇವರ ಫೋಟೋವನ್ನ ನೋಡಿಕೊಂಡು ಈ ಏನಿದೆ ಈ ದೇವರ ಫೋಟೋವನ್ನ ನೋಡಿಕೊಂಡು ಅದಕ್ಕೆ ಬೈಕಿಗೆ ಕೂಡ ಜಖಂ ಮಾಡುತ್ತಾರೆ ಅದಾದ ನಂತರ ಕಲ್ಲನ್ನ ಎಸಿತಾರೆ ಜೊತೆಗೆ ಒಂದಿಷ್ಟು ಈ ಬೈಕಿಗೆ ಟ್ಯಾಂಕ್ ಕೂಡ ಹಾನಿ ಮಾಡ್ತಾರೆ ಅದಾದ ನಂತರ ಇಲ್ಲಿ ಒಂದು ಮನೆ ಏನು ಓಣಿ ಇರುತ್ತೆ ಇದರ ಒಳಗಡೆ ಒಂದು ಮನೆ ಹಿಂದೂ ಏನು ಬಾಣಂತಿ ಇರ್ತಾರೆ ಆ ಮನೆ ಇರುತ್ತೆ ಆ ಓಣಿ ಒಳಗೆ ನುಗ್ಗಿ ಏನು ನುಗ್ಗಿ ದುಷ್ಕರ್ಮಿಗಳು ಮೊದಲು
ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಗೆ ಇಲ್ಲಿರುವಂತಹ ಏನು ಮನೆ ಏನಿರ್ತಾರೆ ಅವರು ತಡೆಯನ್ನು ಒಡ್ಡಿ ಬಾಗಿಲನ್ನು ಹಾಕೊಳ್ತಾರೆ. ಅದಾದ ಬಳಿಕ ಅವರಿಗೆ ಒಳಗಡೆ ಹೋಗೋದಕ್ಕೆ ಆಗದ ನಂತರ ಒಂದಿಷ್ಟು ದೊಣ್ಣೆ ಮತ್ತು ಕಲ್ಲುಗಳನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಈ ಕಿಟಕಿ ಏನಿದೆ, ಇಲ್ಲೊಂದು ಕಿಟಕಿ ಕಾಣಿಸ್ತಾ ಇದೆಯಲ್ಲ, ಈ ಕಿಟಕಿಯನ್ನ ಒಡೆದು ಒಂದಿಷ್ಟು ಆವಾಜ್ಗಳನ್ನ ಹಾಕ್ತಾರೆ. ಅದಾದ್ರೆ ಆದ್ರೆ ಒಳಗಿರುವಂತವ್ರು ಯಾವ್ದಕ್ಕೆ ಕಾರಣಕ್ಕೂ ಬಾಗಿಲನ್ನ ತೆಗ್ದಿರಲ್ಲ. ಏನು ಇದು ಕಿಟಕಿಯ ನೇರವಾಗಿ ಮಗುವನ್ನ ಅವರು ಮಲಗಿಸಿರ್ತಾರೆ. ಆ ಮಗುಗೂ ಕೂಡ ಒಂದಿಷ್ಟು ಹಾನಿಯಾಗೋದಕ್ಕೆ ಅಂದ್ರೆ ಆ ಗಾಜಿನ ಪುಡಿ ಹೋಗಿ ಅವರ ಮಗುವಿನ ಮೈಯ ಮೇಲೆ ಎಲ್ಲ ಬೀಳುತ್ತೆ. ಹಾಗಾಗಿ ಒಂದಿಷ್ಟು ಹೆದರ್ಕೊಂಡು ಅವರು ಕೂಡ ರಾತ್ರಿ ಕೂಡ ಬಾಗಿಲನ್ನ ತೆಗೆಯದೆ ಮನೆಯಲ್ಲಿ ಕೇವಲ ಮೂರು ಜನರು ಮಾತ್ರ ಇರ್ತಾರೆ. ಅದರಲ್ಲಿ ಒಬ್ರು ಬಾಣಂತಿ, ಹಾಗೆ ಇನ್ನೊಬ್ರು ಅವರ ತಾಯಿ ಹಾಗೂ ಅವರ ತಂದೆ ಇರ್ತಾರೆ. ಅದಾದ ನಂತರ ಅವರು ಹೊರಗಡೆ ಬರೋದಕ್ಕೂ ಕೂಡ ಭಯಗೊಂಡು ಯಾವುದೇ ಕಾರಣಕ್ಕೂ ಕೂಡ ಹೊರಬರಲು ಪ್ರಯತ್ನ ಮಾಡೋದಿಲ್ಲ. ಈ ಓಣಿಯನ್ನ ನೋಡ್ತಾ ಹೋದ್ರೆ ಇದರಿಂದ ಹೂಗಳತೆ ದೂರದಲ್ಲೇ ಏನು ಪೊಲೀಸ್ ಠಾಣೆಯ ಉಪ ಠಾಣೆ ಒಂದಿರುತ್ತೆ. ಶಿವಮೊಗ್ಗದ ಗ್ರಾಮಾಂತರ ಠಾಣೆ ಏನಿದೆ ಇಲ್ಲಿಂದ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಪೊಲೀಸರು ಕೂಡ ನಡೆದುಕೊಂಡು ಬರುವ ಜಾಗದಲ್ಲೇ ಕೂಡ ಒಂದು ಠಾಣೆ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಠಾಣೆಯಿಂದ ಎಷ್ಟು ಕೂಗಿಕೊಂಡ್ರು ಕೂಡ ಇಲ್ಲಿಯ ಪೊಲೀಸ್ನವರು ಸಹಾಯಕ್ಕೂ ಬರೋಕ್ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಒಂದು ಅವರು ರಾತ್ರಿ ಕೂಡ ಅಲ್ಲೇ ಕಾಲ ಕಳೆಯುವುದು, ಹೊರ ಬರೋದೇ ಕಾಲ ಕಳೆಯುವ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಚೇತನ್. ಇದನ್ನು ನೋಡಿದ್ರಲ್ಲ, ಇದಿಷ್ಟು ಕೂಡ ಒಂದು ಈ ಗಲಭೆಯ ಕರಾಳ ಮುಖವನ್ನ ತೆರೆದಿಡ್ತಾ ಇದೆ ಚೇತನ್. ವಿನಯ್, ಈಗ ಇವತ್ತು ಕೂಡ ನಿಷೇಧಾಜ್ಞೆ ಮುಂದುವರಿತಾ ಇದೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ? ಈಗ ಯಾರು ಕೂಡ ಬರ್ಲಿಲ್ಲ ಅಂತ ಹೇಳಿದ್ರಲ್ಲ, ಈಗ ಯಾರಾದ್ರೂ ಹೋಗಿ ಭೇಟಿ ಮಾಡಿ ಅಲ್ಲಿನ ಪ್ರಕರಣದ ಬಗ್ಗೆ ಏನಾದ್ರೂ ಒಂದಿಷ್ಟು ಮಾಹಿತಿ ಪಡ್ಕೊಂಡಿದಾರಾ ಹೇಗೆ ಅಂತ? ಚೇತನ್, ಏನು ಶಿವಮೊಗ್ಗದಲ್ಲಿ ಈಗ ಏನು ರಾಗಿಗುಡ್ಡಕ್ಕೆ ಹಲವರು ಈಗ ಭೇಟಿ ನೀಡ್ತಾ ಇದ್ದು, ಅದರಲ್ಲೂ ಕೂಡ ಬಿಜೆಪಿಯ ನಿಯೋಗ ಕೂಡ ಸತ್ಯಶೋಧನಾ ನಿಯೋಗ ಕೂಡ ಬಂದಿತ್ತು. ಅದಾದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕೂಡ ಭೇಟಿ ನೀಡಿದ್ರು, ಸ್ಥಳಕ್ಕೆ ಭೇಟಿ ನೀಡಿ ಹಲವು ಮನೆಗಳಿಗೆ ಭೇಟಿ ನೀಡಿ ಅವರ ಪರಿಸ್ಥಿತಿಯನ್ನ ಅರ್ಥಕೊಂಡಿದ್ರು. ಅದಾದ ನಂತರ ಇವತ್ತು ದಕ್ಷಿಣ ಕನ್ನಡದ ಹಿಂದೂ ಮುಖಂಡರ ಅರುಣ್ ಕುಮಾರ್ ಪುತ್ತಿಲ್ ಕೂಡ ಇವತ್ತು ಭೇಟಿಯನ್ನ ನೀಡಿ ಹಲವರು ಮನೆಗಳಿಗೆ ಏನು ಹಾನಿಗಳಾಗಿದೆ ಅದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆಸಿಕೊಂಡ್ರು ಚೇತನ್. ಓಕೆ, ಥ್ಯಾಂಕ್ ಯು ವಿನಯ್ ಎಲ್ಲ ಡೀಟೇಲ್ಸ್ಗಾಗಿ. ಇನ್ನು ಶಿವಮೊಗ್ಗದ ರಾಗಿಗುಡ್ಡ ಗಲಭೆ ಪ್ರಕರಣ ಸಂಬಂಧ ಹಿಂದೂ ಸಂಘಟನೆ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಾಗಿಗುಡ್ಡದ 8ನೇ ಕ್ರಾಸ್ನ ಹಲವು ಮನೆಗಳಿಗೆ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಹಾನಿಗೊಳಗಾದ ಮನೆಗಳು, ಗಲಭೆಯಲ್ಲಿ ಗಾಯಗೊಂಡವರನ್ನ ಕೂಡ ಅರುಣ್ ಕುಮಾರ್ ಪುತ್ತಿಲ ವಿಚಾರಣೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದಂತಹ ಪುತ್ತಿಲ, ನಮ್ಮಲ್ಲೂ ತಲ್ವಾರ್ ಶಸ್ತ್ರಾಸ್ತ್ರ ಇದೆ, ಅಗತ್ಯ ಬಿದ್ರೆ ನಾವು ಕೂಡ ಇದೇ ಶಸ್ತ್ರಾಸ್ತ್ರದ ಮೂಲಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ತಲವಾರು ಹಿಡಿದು ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಕೊಡ್ತದೆ ಅಂತ ಹೇಳಿ, ಆದ್ರೆ ಇವತ್ತು ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮತಾಂಧರಿಗೆ ಹಿಂದೂ ಸಮಾಜದ ಮನೆಗಳ ಮೇಲೆ, ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳಿ, ಆದ್ರೆ ನಾನು ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮಲ್ಲೂ ಕೂಡ ತಲವಾರ್ ಇದೆ, ನಮ್ಮಲ್ಲಿಯೂ ಕೂಡ ಶಸ್ತ್ರಾಸ್ತ್ರ ಇದೆ. ಅನಿವಾರ್ಯ ಸಂದರ್ಭ ಬಂದ್ರೆ ಇದೇ ಶಸ್ತ್ರಗಳ ಮುಖಾಂತರ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.